ಸಾಲ ಮನ್ನಾ ಮಾಡಲು ನಮಗೆ ಪೂರ್ಣ ಬಹುಮತ ಸಿಕ್ಕಿದೆಯಾ? 37 ಜನರನ್ನ ಇಟ್ಕೊಂಡು ಸಾಲ ಮನ್ನಾ ಮಾಡಲಾಗುತ್ತಾ? ಪದ್ಮನಾಭನಗರದ ನಿವಾಸದಲ್ಲಿ ದೇವೇಗೌಡರ ಹೇಳಿಕೆ. ನೋವಿನ ನಡುವೆ ಸಿಎಂ ಆಗ್ತಿದ್ದೇನೆ, ಯಾರೂ ಊಹಿಸದ ಅಚ್ಚರಿಯ ರಾಜಕೀಯ ಬೆಳವಣಿಗೆ ರಾಜ್ಯದಲ್ಲಿ ನಡೆಯಿತು. ನಾಡದೇವತೆ ಸನ್ನಿಧಿಯಲ್ಲಿ ಎಚ್ಡಿಕೆ ಹೇಳಿಕೆ. ಸಚಿವ ಸಂಪುಟದಲ್ಲಿ ವೀರಶೈವ ಲಿಂಗಾಯತರಿಗೆ ಹೆಚ್ಚಿನ ಆದ್ಯತೆ ನೀಡಿ. ವೀರಶೈವ ಲಿಂಗಾಯತರಿಗೆ ಆದ್ಯತೆ ನೀಡದೇ ಇದ್ರೆ ಹೆಚ್ಚಿನ ಕಹಿ ಅನುಭವಿಸ್ತೀರಿ, ಬಾಲೆಹೊಸೂರು ಮಠದ ಲಿಂಗಾಲೇಶ್ವರ ಸ್ವಾಮೀಜಿ ಹೇಳಿಕೆ. 25ನೇ ಮುಖ್ಯಮಂತ್ರಿಯಾಗಿ ಇಂದು ಕುಮಾರಸ್ವಾಮಿ ಪ್ರಮಾಣ ವಚನ. ವಿಧಾನಸೌಧದ ಮುಂದೆ 1 ಲಕ್ಷ ಆಸನ ವ್ಯವಸ್ಥೆ, ಪದಗ್ರಹಣಕ್ಕೆ ಕೌಂಟ್ಡೌನ್ ಶುರು. ಎಚ್ಡಿಕೆ ಪ್ರಮಾಣ ವಚನ ಸಮಾರಂಭಕ್ಕೆ ಬಿಜೆಪಿ ನಾಯಕರು ಗೈರು. ರಾಜ್ಯಾದ್ಯಂತ ಕರಾಳ ದಿನಾಚರಣೆಗೆ ಸಜ್ಜು. ಬೆಂಗಳೂರು